ಇದಕ್ಕೆ ನಾನು ಲಿಪ್ಸ್ ಮೇಲೂ ಕೂಡ ಅಪ್ಲೈ ಮಾಡ್ತೀನಿ, ಬಿಕಾಸ್ ಲಿಪ್ಸ್ ಕೂಡ ಪಿಗ್ಮೆಂಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಓಕೆ, ನನ್ನ ಸ್ಕಿನ್ ನೋಡ್ಬೋದು ಕಣ್ಣಲ್ಲಿ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಈ ಸಮ್ಮರ್ಗೆ ನಮ್ಮ ಸ್ಕಿನ್ನ ಯಾವ ರೀತಿ ಕೇರ್ ಮಾಡ್ಕೊಳ್ಳೋದು, ನಮ್ಮ ಸ್ಕಿನ್ ಡಿಟ್ಯಾನ್ ಆಗಬೇಕು ಅಂದರೆ ಕಪ್ಪಾಗಬಾರ್ದು, ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿ ಬ್ಲ್ಯಾಕ್ ಮಾರ್ಕ್ಸ್, ಸ್ಪಾಟ್ಸ್ ಆ್ಯಂಡ್ ಪಿಗ್ಮೆಂಟೇಷನ್ ಕೂಡ ಆಗಬಾರ್ದು ಅನ್ನೋದಕ್ಕೆ ಒಂದು ಸೀರೀಸ್ ಮಾಡ್ತಾ ಇದ್ದೀನಿ. ಇದು ಫುಲ್ ಹೋಲ್ ನೀವು ಸಮ್ಮರ್ ಮುಗಿಯೋವರೆಗೂ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಸೊ ಇದನ್ನು ಯೂಸ್ ಮಾಡಿದ್ರೆ ನಿಮಗೆ ಯಾವತ್ತೂ ಅಂದರೆ ಈ ಸಮ್ಮರ್ನಲ್ಲಿ ಯಾವಾಗ್ಲೂ ನಿಮಗೆ ಸನ್ ಟ್ಯಾನ್ ಆಗೋದಿಲ್ಲ, ನಿಮ್ಮ ಸ್ಕಿನ್ ಕಪ್ಪಾಗೋದಿಲ್ಲ, ಡಲ್ ಆಗೋದಿಲ್ಲ, ಕಳೆ ಇಲ್ಲದೆ ಇರೋ ಥರ ಆಗೋದಿಲ್ಲ, ಆ್ಯಂಡ್ ನಿಮ್ಮ ಸ್ಕಿನ್ ಯಾವಾಗಲೂ ಫೇರ್ ಆಗಿರುತ್ತೆ, ಗ್ಲೋಯಿಂಗ್ ಆಗಿರುತ್ತೆ ಆ್ಯಂಡ್ ಬ್ರೈಟ್ ಆಗಿರುತ್ತೆ. ಸೊ ಆ ಸೀರೀಸ್ನ ಮಾಡ್ತಾ ಇದ್ದೀನಿ, ಆ ಸೀರೀಸ್ನಲ್ಲಿ ಇದು ಇನ್ನೊಂದು ವಿಡಿಯೋ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಸನ್ ಟ್ಯಾನ್ ಹೋಗೋದಕ್ಕೆ ಒಂದು ರೆಮಿಡಿ ಹೇಳ್ತೀನಿ, ಒಂದೊಂದು ಟೂ ಸ್ಟೆಪ್ಪಿನ ರೆಮಿಡಿ ಹೇಳ್ತೀನಿ. ಸೊ ಅದನ್ನು ಫಾಲೋ ಮಾಡಿ, ಆ್ಯಂಡ್ ಇದನ್ನು ಫಾಲೋ ಮಾಡಿದರೆ 100% ನಿಮಗೆ ಯಾವತ್ತು ಸನ್ ಟ್ಯಾನ್ ಆಗೋದಿಲ್ಲ. ಜೊತೆಗೆ ಇದು ನಿಮ್ಮ ಸ್ಕಿನ್ನಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಆಗಿದರೆ, ಪಿಂಪಲ್ ಮಾರ್ಕ್ಸ್ ಇದ್ದರೆ, ಅಥವಾ ಏನೇ ಕಲೆಗಳಿರಲಿ ಆ್ಯಂಡ್ ಪಿಗ್ಮೆಂಟೇಷನ್ ಇದ್ದರೂ ಕೂಡ ಅದೆಲ್ಲ ಹೊರಟೋಗುತ್ತೆ. ಪಿಗ್ಮೆಂಟೇಷನ್ ಮೇನ್ ಆಗೋದೇ ಸನ್ ರೇಸಿಂದ. ನಾವೆಷ್ಟು ನಾವು ಜಾಸ್ತಿ ನಮ್ಮ ಸನ್ಗೆ ನಾವು ಸನ್ ರೇಸಿಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಮಾಡ್ತೀವಲ್ಲ, ಅಷ್ಟು ಜಾಸ್ತಿ ಅಷ್ಟು ಬೇಗ ನಮ್ಮ ಸ್ಕಿನ್ ಪಿಗ್ಮೆಂಟ್ ಆಗುತ್ತೆ, ನಮ್ಮ ಸ್ಕಿನ್ ಅಲ್ಲಲ್ಲಿ ಡಾರ್ಕ್ ಪ್ಯಾಚಸ್ ಆಗುತ್ತೆ, ಸ್ಕಿನ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಅತಿರೇಕಕ್ಕೆ ಹೋದರೆ ವರ್ಸ್ಟ್ ಕೇಸಲ್ಲಿ ಹೇಳ್ತಾ ಇದ್ದೀನಿ, ಸ್ಕಿನ್ ಕ್ಯಾನ್ಸರ್ ಕೂಡ ಆಗಬಹುದು. ಸೊ ಅದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನಾವು ನಮ್ಮ ಸ್ಕಿನ್ಗೆ ನಮ್ಮ ಸ್ಕಿನ್ನನ್ನು ನಾವು ಪ್ರೊಟೆಕ್ಷನ್ ಕೊಡಬೇಕಾಗುತ್ತೆ, ಸ್ಕಿನ್ ಕೇರ್ ಮಾಡಬೇಕಾಗುತ್ತೆ. ಸೊ ನಾನು ಹೇಳಿದ ಹಾಗೆ ತಪ್ಪದೇ ಇದನ್ನು ಮಾಡ್ತಾ ಬನ್ನಿ. ಮುಂಚೆನೇ ನಾವು ಅಂದರೆ ಪ್ರಿಕಾಷನ್ ತೊಗೊಳ್ಳೋದು ಒಳ್ಳೆಯದು ಅಲ್ವಾ? ಸೊ ಮುಂಚೆನೇ ನಾವು ಇದನ್ನೆಲ್ಲ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ಹೆಲ್ದಿ ಆಗಿರುತ್ತೆ, ನಾವು ಬ್ಯೂಟಿಫುಲ್ ಆಗಿ ಕಾಣ್ತೀವಿ, ಆ್ಯಂಡ್ ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ, ಬ್ರೈಟ್ ಆಗುತ್ತೆ, ಸ್ಕಿನ್ ಇಶ್ಯೂಸ್ ಯಾವುದೇ ಇರೋದಿಲ್ಲ. ಸೊ ಬನ್ನಿ, ಇದು ಎರಡು ಸ್ಟೆಪ್ ಅಂತ ಹೇಳಿದ್ನಲ್ಲ, ಸೊ ಮಾಡ್ತಾ ಮಾಡ್ತಾ ಅದು ಯಾವ್ದ್ಯಾವುದು ಅಂತ ಹೇಳ್ತೀನಿ, ಯಾವಾಗ ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫ್ರೆಂಡ್ಸ್, ಈ ಪ್ರೋಸೆಸ್ಗೆ ಮೊದಲು ನಮಗೆ ಇದು ತುರಿಯೋಬೋದು ಬೇಕಾಗುತ್ತೆ, ಆ್ಯಂಡ್ ಒಂದು ಆಲೂಗಡ್ಡೆ. ಸೊ ಆಲೂಗಡ್ಡೆನ ನಾನು ತುರಿದ್ಕೋತಾ ಇದ್ದೀನಿ. ಆಲೂಗಡ್ಡೆ ಒಂದು ಬ್ಲೀಚಿಂಗ್ ಏಜೆಂಟ್ ಅಂತಲೇ ಹೇಳ್ಬೋದು, ನಾನು ಬ್ಲೀಚ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ, ಬ್ಲೀಚಿಂಗ್ ಏಜೆಂಟ್. ಓಕೆ, ಎಲ್ಲಿ ಸೈಡಿಗೆ ಇಟ್ಕೋತೀನಿ. ಸೊ ಇದನ್ನು ನಾನು ಸಿಪ್ಪೆ ಸಹಿತವಾಗಿ ತುರಿದ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ನಿಮಿಷ, ಸೌಂಡ್ ಇದೆ. ಓಕೆ, ಇಷ್ಟು ಸಾಕು, ಇನ್ನು ರಿಮೈನಿಂಗ್ ನೀವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಸೊ ಇಷ್ಟು ಜ್ಯೂಸನ್ನು ನಾನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಈಗ ಇನ್ನೊಂದು ಬೌಲ್ ತಗೋತೀನಿ, ಜಸ್ಟ್ ಒನ್ ಅಪ್ರಾಕ್ಸಿಮೇಟ್ಲಿ 1 ಸ್ಪೂನ್ ಅಷ್ಟು. ನೀವು ಬೇಕಿದ್ರೆ ಗ್ರೈಂಡ್ ಕೂಡ ಮಾಡ್ಕೋಬೋದು, ಗ್ರೈಂಡ್ ಮಾಡಿ ಪಲ್ಪ್ ಕೂಡ ಯೂಸ್ ಮಾಡ್ಬೋದು. ಪಲ್ಪ್ ಯೂಸ್ ಮಾಡಿದರೆ ಇನ್ನೂ ಒಳ್ಳೆಯದು. ನೀವು ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಜಸ್ಟ್ ಈ ರೀತಿ ಈಸಿಯಾಗಿ ತುರಿದ್ಕೊಳ್ಳಿ. ಸೊ ಅಪ್ರಾಕ್ಸಿಮೇಟ್ಲಿ ಇದು ಒಂದು ಅರೌಂಡ್ ನನಗೆ 1 ಸ್ಪೂನ್ ಅಷ್ಟು ಸಿಕ್ಕಿದೆ. ಓಕೆ, ಇನ್ನು ರಿಮೈನಿಂಗ್ ಸೈಡಿಗೆ ಇಟ್ಬಿಡ್ತೀನಿ. ಇಷ್ಟು 1 ಸ್ಪೂನ್ ಅಷ್ಟಿದೆ. ನೆಕ್ಸ್ಟ್ ಇದಕ್ಕೆ ನಮಗೆ ಟೊಮ್ಯಾಟೊ ಬೇಕಾಗುತ್ತೆ, ಟೊಮ್ಯಾಟೊ ಜ್ಯೂಸ್. ಸೊ ಟೊಮ್ಯಾಟೊ ಜ್ಯೂಸ್ ನಾನು ಜಸ್ಟ್ ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಧ ಟೊಮ್ಯಾಟೊ ಜ್ಯೂಸ್ನ ಯೂಸ್ ಮಾಡ್ತಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಇದು ಕೂಡ 1 ಸ್ಪೂನ್ ಜ್ಯೂಸ್. ಇವೆರಡನ್ನೂ ನಿಬಿಕದೆ ಗ್ರೈಂಡ್ ಮಾಡಿಕೊಂಡು ಒಟ್ಟಿಗೆ ಯೂಸ್ ಮಾಡ್ಕೋಬೋದು. ಓಕೆ, ಇನ್ನು ಜಾಸ್ತಿ ಜ್ಯೂಸಿ ಇರೋ ಟೊಮ್ಯಾಟೊ ಸಿಕ್ಕರೆ ಅದಿನ್ನೂ ಒಳ್ಳೆಯದು. ಬೀಜ ಇರುತ್ತೆ, ಇಟ್ಸ್ ಓಕೆ, ತೊಂದರೆ ಇಲ್ಲ. ಈಗ ಇದಕ್ಕೆ ನಾನು ಮಾಮಾಅರ್ಥ್ ಆಲೋವೆರಾ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಕು, ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಮಿಕ್ಸ್ 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 ಇಷ್ಟೆ. ಸೊ ಫಸ್ಟ್ ಸ್ಟೆಪ್ಪಿಗೆ ನಮಗೆ ಇಷ್ಟೇ ಇದು ಬೇಕಾಗಿರೋದು. ಆ್ಯಂಡ್ ಇದನ್ನು ಸ್ಕಿನ್ ಮೇಲೆ ಅಂದರೆ ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಸ್ಟೆಪ್ ಚೆನ್ನಾಗಿ ಅಪ್ಲೈ ಮಾಡೋಕ್ಕೂ ಮುಂಚೆ ಇನ್ನೊಂದ್ಸಲ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ಕಿನ್ ಮೇಲೆ ಅಪ್ಲೈ ಮಾಡ್ತೀನಿ.
ಇದು ಪಿಗ್ಮೆಂಟೇಷನ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸ್ಕಿನ್ ಫೇರ್ ಆಗಬೇಕು ಅಂದರೆ ಅದಕ್ಕೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಆ್ಯಂಡ್ ಪಿಂಪಲ್ಸ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಆ್ಯಂಡ್ ಸನ್ ಟ್ಯಾನ್ ಕೂಡ ಅಷ್ಟೇ ಚೆನ್ನಾಗಿ ಹೋಗುತ್ತೆ. ಸನ್ ಟ್ಯಾನ್ ಆಗಿದೆ ಏಷ್ಯನ್ ಕಪ್ಪ ಇದು ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಮನೆಯಲ್ಲೇ ನಾವು ಆರಾಮಾಗಿ ಸನ್ ಟ್ಯಾನ್ ರಿಮೂವ್ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ರೀಸೆಂಟ್ಲಿ ಐಬ್ರೋಸ್ಗೆ ಪಾರ್ಲರಿಗೆ ಹೋಗಿದ್ದೆ, ಅವರು ಅವರ ಕ್ಯಾಟ್ಲಾಗ್ ಇರುತ್ತಲ್ಲ ಅದು ಕೊಟ್ಟಿದ್ರು. ಜಸ್ಟ್ ಹೀಗೆ ಡಿ ಟ್ಯಾನ್ ಪ್ಯಾಕ್ ಎಷ್ಟು ಅಂತ ನೋಡಿದೆ, ಯಾಕಂದರೆ ನಾನು ಜಸ್ಟ್ ಹೀಗೆ ನೋಡಿದೆ. ನಾನು ಫೇಷಿಯಲ್ ಇದೆಲ್ಲವೂ ನಾನು ಜಸ್ಟ್ ಪಾರ್ಲರಲ್ಲಿ ಏನು ಮಾಡ್ಕೊಳ್ಳಲ್ಲ, ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೋತೀನಿ. ಆ್ಯಕ್ಚುಲಿ ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಈ ರೀತಿ. ಇನ್ನೊಂದು ವಿಷಯ, ಇದು ಅಪ್ಲೈ ಮಾಡ್ಕೊ ಮುಂಚೆ ಫೇಸ್ ವಾಶ್ನ ಮಾಡ್ಕೊಳ್ಳಿ, ಫೇಸ್ ಕ್ಲೀನ್ ಆಗಿರಬೇಕು, ನಾನು ಯಾವಾಗಲೂ ಅದೇ ಹೇಳ್ತೀನಿ. ಓಕೆ, ಅದು ಕ್ಯಾಟ್ಲಾಗ್ ನೋಡಿದಾಗ ಡಿ ಟ್ಯಾನ್ ಪ್ಯಾಕ್ 500 rupees ಇಂದ ಸ್ಟಾರ್ಟಿಂಗ್, ಅದರಲ್ಲೂ ಪ್ರೀಮಿಯಂ 500, ಲಕ್ಷುರಿ ಅಂತಿದೆ, ಹಾಂ ಲಕ್ಷುರಿ ಅಂತ ಇದೆ ಅದು 700, ಮತ್ತು ಇನ್ನೊಂದು ಲೆವೆಲ್ ಇತ್ತು, ಇನ್ನೊಂದು ಲೆವೆಲ್, ಆ ಲೆವೆಲ್ ಅದನ್ನ ಹೆಸರು ಮರ್ತಿದ್ದೀನಿ ನಾನು, ಆ ಲೆವೆಲ್ ಅದು 1000 rupees ಅಂತ ಇತ್ತು ಜಸ್ಟ್ ಒಂದು ಪ್ಯಾಕಿಗೆ. ಸೊ ಯಾವ ಏನಕ್ಕೆ ಅಷ್ಟೊಂದು ದುಡ್ಡು, ಆಮೇಲೆ ನಾನೇನು ಜಸ್ಟ್ ನೋಡಿದೆ ಅಷ್ಟೇ, ಅಷ್ಟೊಂದು ದುಡ್ಡು ಏನಕ್ಕೆ ಹಾಳು ಮಾಡ್ಕೋಬೇಕು ಅಂತ, ಮನೇಲಿ ಈಸಿಯಾಗಿ ಅಡುಗೆ ಮನೇಲಿ ಸಿಗುವಂಥದ್ದನ್ನೇ ಯೂಸ್ ಮಾಡ್ಕೋಬೋದು ಅಂತ ಜಸ್ಟ್ ಈ ಸೀರೀಸ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಪಾರ್ಲರ್ಗೆ ಹೋಗಿ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಅಫೋರ್ಡ್ ಆಗೋದಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದು ವಿಷಯ ಕಾಷನ್ ಹೇಳ್ತಾ ಇದ್ದೀನಿ, ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿದ್ದರೆ ಪ್ಲೀಸ್ ಈ ಸ್ಟೆಪ್ನ ನೀವು ಸ್ಕಿಪ್ ಮಾಡಿ, ಯಾಕಂದರೆ ಟೊಮ್ಯಾಟೋಲ್ಲಿ ಆ್ಯಸಿಡಿಕ್ ಇರುತ್ತೆ, ಸ್ವಲ್ಪ ಆ್ಯಸಿಡಿಕ್ ಇರುತ್ತೆ, ಬಟ್ ಅದು ಸ್ಕಿನ್ನಿಗೆ ಒಳ್ಳೆಯದೇ. ಆದರೆ ಪ್ಯಾಚ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ, ಇದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ಪ್ಯಾಚ್ ಟೆಸ್ಟ್ ಅಂತ ಅಂದರೆ ಜಸ್ಟ್ ಕಿವಿ ಹತ್ತಿರ ಈ ರೀತಿ ಎಲ್ಲ ಅಪ್ಲೈ ಮಾಡಿಕೊಂಡು ಅಕಸ್ಮಾತ್ ನಿಮಗೆ ಊರಿಲಿಲ್ಲ, ರೆಡ್ನೆಸ್ ಆಗಲಿಲ್ಲ ಅಂದರೆ ನೀವು ಫೇಸ್ ಮೇಲೆ ಅಪ್ಲೈ ಮಾಡಬಹುದು, ಆ್ಯಂಡ್ ಇದು ಅಂಡರ್ ಐ ಡಾರ್ಕ್ ಸರ್ಕಲ್ ಕೂಡ ಹೊರಟೋಗುತ್ತೆ. ಸೊ ಈ ರೀತಿ ಮಸಾಜ್ ಮಾಡಿದ್ದೀನಿ, ನೋಡಿ ನನ್ನ ಸ್ಕಿನ್ನಲ್ಲಿ ಕಂಪ್ಲೀಟ್ಲಿ ಇದು ಅಬ್ಸರ್ವ್ ಆಗಿದೆ. ಓಕೆ, ಇದನ್ನು ಅಟ್ಲೀಸ್ಟ್ ನೀವು 5 to 10 minutes ಅಂತೂ ಹಾಗೆ ಸ್ಕಿನ್ ಮೇಲೆ ಬಿಟ್ಬಿಡಿ, ಅದು ನಿಧಾನವಾಗಿ ಡ್ರೈ ಆಗುತ್ತೆ. ನಿಮಗೆ ಟೈಮ್ ಇಲ್ಲ ಅಂದರೆ ನೀವು ಜಸ್ಟ್ ಅಟ್ಲೀಸ್ಟ್ 5 minutes ಆದರೂ ಬಿಡಲೇಬೇಕಾಗುತ್ತೆ. 5 minutes ಆದಮೇಲೆ ಫೇಸ್ನ ವೈಪ್ ಮಾಡ್ಕೊಳ್ಳಿ. ಈ ಫೇಸ್ ವೈಪ್ ಮಾಡಿದ್ದಾದಮೇಲೆ ನಾನು ಮತ್ತೆ ಸೆಕೆಂಡ್ ಸ್ಟೆಪ್ ಹೇಳ್ತೀನಿ. ಗಾಯ್ಸ್, ನಾನು ಫೇಸ್ ವೈಪ್ ಮಾಡ್ಕೊಂಡಿದ್ದೀನಿ ಅಂದರೆ ವಾಶ್ ಮಾಡಿಕೊಂಡು ಟವಲಿಂದ ಡ್ರೈ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ನನ್ನ ಸ್ಕಿನ್ನಲ್ಲಿ ಬ್ರೈಟ್ನೆಸ್ ನೀವು ನೋಡ್ತಿರ್ಬೋದು, ಇನ್ಸ್ಟೆಂಟ್ ಬ್ರೈಟ್ನೆಸ್ ಕೊಟ್ಟಿದೆ ಇದು ಸ್ಕಿನ್ ಮೇಲೆ. ಓಕೆ, ಈಗ ಸೆಕೆಂಡ್ ಸ್ಟೆಪ್ಪಿಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ಪಿಗೆ ನಮಗೆ ಅಕ್ಕಿ ಹಿಟ್ಟು ಬೇಕು. ಅಕ್ಕಿ ಹಿಟ್ಟು ಸ್ಕಿನ್ ಬ್ರೈಟ್ನಿಂಗಿಗೆ, ಫೇರ್ನೆಸ್ಸಿಗೆ, ಪಿಗ್ಮೆಂಟೇಷನ್ಗೆ ಎಷ್ಟೆಲ್ಲ ವರ್ಕ್ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಈಗ ಪಿಂಪಲ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಆ್ಯಂಡ್ ಈ ರೆಮಿಡಿ ಆಲ್ ಸ್ಕಿನ್ ಟೈಪ್ಸ್ನವರಿಗೆ. ಸ್ವಲ್ಪ ಹಾಲು ಹಾಕ್ತಾ ಇದ್ದೀನಿ, ಹಸಿ ಹಾಲು ಸಿಕ್ಕರೆ ತುಂಬ ಒಳ್ಳೆಯದು, ಅಕಸ್ಮಾತ್ ಹಸಿ ಹಾಲು ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಹಾಲು ಕೂಡ ನೀವು ಯೂಸ್ ಮಾಡ್ಕೋಬೋದು. ಜಸ್ಟ್ ಇದು ಸ್ವಲ್ಪ ಪೇಸ್ಟ್ ಆಗಬೇಕು, ಅಲ್ಲಿವರೆಗೂ ನೋಡಿ ಎಷ್ಟಾಗುತ್ತೋ ಅಷ್ಟು ಹಾಲನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಅರೌಂಡ್ 1 spoon ಅಷ್ಟು ಬೇಕಾಗುತ್ತೆ ಅಷ್ಟೆ. ಓಕೆ, ಸ್ವಲ್ಪ ಹಾಕೋತೀನಿ, ಡನ್. ಸೊ ಇದು ನಮ್ಮ ಸೆಕೆಂಡ್ ಸ್ಟೆಪ್. ಸ್ವಲ್ಪ ಹೊತ್ತು ಮಾಡ್ಕೊಂಡು ಹೀಗೆ ಬಿಟ್ಟರೆ ಅದೆಲ್ಲ ಇದು ಅಕ್ಕಿ ಇಟ್ಟಿದೆಯಲ್ಲ ಇದು ಸ್ವಲ್ಪ ಹೀರ್ಕೊಳ್ಳುತ್ತೆ ಹಾಲನ್ನು. ಸೊ ಇನ್ನು ಸ್ವಲ್ಪ ಹಾಲು ನಾನು ಮುಂದೆ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಸೆಕೆಂಡ್ ಸ್ಟೆಪ್ ಕೂಡ ರೆಡಿ ಆಯಿತು. ಇವಾಗ ಇದನ್ನು ಕೂಡ ಫೇಸ್ ಮೇಲೆ ಅಪ್ಲೈ ಮಾಡೋಣ. ಸೆಕೆಂಡ್ ಸ್ಟೆಪ್ ರೆಡಿ ಮಾಡಿದ್ವಲ್ಲ, ಇವಾಗ ಇದನ್ನು ಕೂಡ ನಾನು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೋತೀನಿ. ಅಕ್ಕಿ ಹಿಟ್ಟು ಸ್ವಲ್ಪ ತರಿತರಿ ಆಗಿರುತ್ತೆ, ಸೊ ಲೈಟಾಗಿ ಜೆಂಟಲ್ ಆಗಿರ್ರಿ ಇದ್ರ ಜೊತೆಯಲ್ಲಿ. ತುಂಬ ಹಾರ್ಷಾಗಿ ನೀವು ಮಾಡೋಕ್ಕೆ ಹೋದರೆ ಸ್ಕಿನ್ ಮೇಲೆ ರ್ಯಾಷಸ್ ಆಗ್ಬಿಡುತ್ತೆ, ಮತ್ತು ಉರಿತು ಅಂತೆಲ್ಲ ಅಂತೀರಾ ಏನು, ಆ್ಯಕ್ಚುಲಿ ಉರಿಯುತ್ತೆ, ರ್ಯಾಷಸ್ ಆಗೇ ಆಗುತ್ತೆ ನಾವು ಡಾರ್ಕ್ ಜಾಸ್ತಿ ಪ್ರೆಷರ್ ಪ್ರೆಸ್ ಮಾಡಿದರೆ. ಸೊ ಇದು ನಮ್ಮ ಸ್ಕಿನ್ ಫೇರ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಈಗ ಸಮ್ಮರ್ ಅಂದಮೇಲೆ ಡ್ರೈ ಸ್ಕಿನ್ನವ್ರಿಗೂ ಕೂಡ ಆಯಿಲಿನೆಸ್ ಆಗೇ ಆಗುತ್ತೆ. ಸೊ ಇದು ಯಾವ ಸ್ಕಿನ್ ಟೈಪ್ನವ್ರು ಬೇಕಾದರೂ ಯೂಸ್ ಮಾಡಬಹುದು. ಸೊ ಇದನ್ನು ಈ ರೀತಿ ಅಪ್ಲೈ ಮಾಡಿ, ಆ್ಯಂಡ್ ಇದು ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ನ ರಿಮೂವ್ ಮಾಡುತ್ತೆ, ಫೇರ್ನೆಸ್ ಕೂಡ ಕೊಡುತ್ತೆ, ರಿಂಕಲ್ಸ್ ಇದ್ದರೆ ಅದು ಕೂಡ ಹೊರಟೋಗುತ್ತೆ. ಸೊ ಇದನ್ನು ನಿಮ್ಮ ಸ್ಕಿನ್ನಲ್ಲಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಪ್ರಾಬ್ಲಮ್ ಇದ್ದರೆ ಲೈಟಾಗಿ ತುಂಬ ಸಾಫ್ಟ್ ಆ್ಯಂಡ್ ಜೆಂಟಲ್ ಆಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ, ಹೀಗೆ ಇಲ್ಲಾಂದರೆ ಹೀಗೆ, ಜಸ್ಟ್ ಹೀಗೆ. ಓಕೆ, ಅಷ್ಟೇನು ಬೇಡ ಅಂತ ಅಂದರೆ ಇಲ್ಲೂ ಜಾಸ್ತಿ ಇರುತ್ತೆ,
ಬ್ಲ್ಯಾಕ್ ಆ್ಯಂಡ್ ವೈಟ್ ಹೆಡ್. ಸೊ ಅದು ಬೇಡ ಅಂತ ಅಂದರೆ ನೀವು ಇದನ್ನು ಕೂಡ ಒಂದು 5 to 7 minutes ಇಟ್ಕೊಳ್ಳಿ. ಒಣಗೋವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. 5 to 7 minutes ಇಟ್ಕೊಂಡು ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಾನು 5 to 7 minutes ವೇಟ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡಿಕೊಂಡು ಬರ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಮುಗೀತು. ಸೆಕೆಂಡ್ ಸ್ಟೆಪ್ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನನ್ನ ಸ್ಕಿನ್ ಇನ್ನೂ ಒಂದು ಸ್ಟೆಪ್ ಜಾಸ್ತಿ ಬ್ರೈಟ್ ಆಗಿದೆ ನೋಡ್ಬೋದು. ಆ್ಯಂಡ್ ಇಲ್ಲಿ ಶೈನಿಂಗ್ ಕೂಡ ನೀವು ನೋಡ್ಬೋದು, ನನ್ನ ಸ್ಕಿನ್ ಗ್ಲೋ ಕೂಡ ನೋಡ್ಬೋದು. ಆದರೆ ಇಲ್ಲಿಗೆ ಮುಗ್ದಿಲ್ಲ, ಯಾಕಂದರೆ ನಮ್ಮ ಸ್ಕಿನ್ ಕೇರ್ ರುಟೀನ್ ಇದೆ. ನಾನು ಯಾವುದೇ ರೆಮಿಡಿ ಹೇಳಿದ್ರು ಕೂಡ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಅದೇನಪ್ಪ ಅಂದರೆ, ಸೊ ತುಂಬ ಯಾವುದೇ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ಮೇಲೆ ಸ್ಕಿನ್ ಸ್ವಲ್ಪ ನಮಗೆ ಟೈಟ್ ಆಗಿದೆ, ಹಿಗ್ತಾ ಇದೆ, ಡ್ರೈ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಸೊ ಜಸ್ಟ್ ಲೈಟ್ ಆಗಿರೋಂಥ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಸಮ್ಮರ್ನಲ್ಲಿ ಏನು ಮಾಯಿಶ್ಚರೈಸರ್ ಅಂತ ಅಂತ ಅಂದ್ಕೋಬೇಡಿ, ಸಮ್ಮರ್ನಲ್ಲೂ ಕೂಡ ನಮಗೆ ಮಾಯಿಶ್ಚರೈಸರ್ ಬೇಕೇ ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರಿಗೆ ಈಗ ಸಮ್ಮರಲ್ಲಿ ನಾನು ಸ್ವಲ್ಪ ನನ್ನ ಪ್ರಾಡಕ್ಟ್ಸ್ ಚೇಂಜ್ ಮಾಡಿದ್ದೀನಿ. ಸೊ ಅದರ ವಿಡಿಯೋ ಕೂಡ ಬರುತ್ತೆ, ಅದು ಕೂಡ ಇದರಲ್ಲೇ ಈ ಸೀರೀಸ್ನಲ್ಲೇ ಆ್ಯಡ್ ಆಗುತ್ತೆ. ನಿಮಗೆ ಈ ಸೀರೀಸ್ನ ಎಲ್ಲ ವಿಡಿಯೋಸ್ ಬೇಕು ಅಂದರೆ ನಾನು ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ ಸಮ್ಮನ ಸೀರೀಸ್ನಲ್ಲಿ. ಸೊ ಅಲ್ಲಿ ಹೋದರೆ ನಿಮಗೆ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ ಸಿಕ್ಬಿಡುತ್ತೆ, ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ದಾದಮೇಲೆ ನಮಗೆ ಸನ್ಸ್ಕ್ರೀನ್ ಲೋಷನ್ ಬೇಕೇ ಬೇಕು. ಫೇಸಿಗೆ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್. ಏನಕ್ಕೆ ಸನ್ಸ್ಕ್ರೀನ್ ಅಂತ ಅಂದ್ಕೋಬೇಡಿ, ಯಾವುದೇ ಸೀಸನ್ ಆಗಿರಲಿ ಸನ್ಸ್ಕ್ರೀನ್ ಬೇಕೇ ಬೇಕು. ಸಮ್ಮರಲ್ಲಂತೂ ಜಾಸ್ತಿನೇ ಬೇಕು, ಸನ್ ತುಂಬ ಇರುತ್ತೆ. ಯಾಕಂದರೆ ಸನ್ನಿಂದನೇ, ಸನ್ ರೇಸಿಂದನೇ ನಮಗೆ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಇದು ಜಾಸ್ತಿ ಬರೋದು. ಸ್ಕಿನ್ ಕ್ಯಾನ್ಸರ್ ಕೂಡ ಸನ್ ರೇಸಿಂದನೇ ಬರೋದು, ಹಾರ್ಮ್ಫುಲ್ ರೇಸಿಂದ. ಸನ್ ರೇಸ್ ಕೆಟ್ಟದು ಅಂತ ಹೇಳ್ತಿಲ್ಲ, ಅದರಲ್ಲಿ ಹಾರ್ಮ್ಫುಲ್ ರೇಸ್ ಕೂಡ ಇರುತ್ತೆ. ಸೊ ಯು ವಿ ರೇಸ್ ಅವೆಲ್ಲ ಇರುತ್ತೆ. ಸೊ ನಮಗೆ ಸ್ಕಿನ್ನಿಗೆ ಇದು ಸನ್ಸ್ಕ್ರೀನ್ ಪ್ರೊಟೆಕ್ಷನ್ ಕೊಡುತ್ತೆ. ನೀವು ನೋಡ್ಬೋದು, ನಮ್ಮ ಹಿಂದಿನ ಕಾಲದ ಯಾವುದು ಇದ್ದರೆ ನಿಮ್ಮ ಮನೇಲಿ ಓಲ್ಡರ್ ಎಲ್ಡರ್ಲಿ ಪೀಪಲ್, ತಾತ ಅಜ್ಜಿ ಮುತ್ತಜ್ಜಿ, ಅವ್ರ ಸ್ಕಿನ್ ಕೆಲವ್ರ ಸ್ಕಿನ್ ನೋಡಿ, ಸ್ಕಿನ್ ಆಗಲೇ ಸ್ವಲ್ಪ ಅಲ್ಲಲ್ಲಲ್ಲಿ ಪ್ಯಾಚಸ್ ಇರುತ್ತೆ, ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ. ಬಿಕಾಸ್ ಸನ್ಸ್ಕ್ರೀನ್ ಅವ್ರು ಜಾಸ್ತಿ ಬಿಸಿಲಲ್ಲಿ ವರ್ಕ್ ಮಾಡ್ತಾ ಇದ್ರು, ಸನ್ಸ್ಕ್ರೀನ್ ಲೋಷನ್ ಪ್ರೊಟೆಕ್ಷನ್ ಈ ಥರ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಜಸ್ಟ್ ಒಂದು ತಿಂಗಳು ನೀವು ಸನ್ಸ್ಕ್ರೀನ್ ಎವ್ರಿ ಡೇ, ಈ CTMS ಓಕೆ, ಕ್ಲೆನ್ಸಿಂಗ್ ಟೋನಿಂಗ್ ಮಾಯಿಶ್ಚರೈಸಿಂಗ್ ಸನ್ಸ್ಕ್ರೀನ್, ಇದನ್ನು ಜಸ್ಟ್ ಒಂದು ತಿಂಗಳು ರೆಗ್ಯುಲರ್ ಆಗಿ ಫಾಲೋ ಮಾಡಿ ಬನ್ನಿ. ಆಮೇಲೆ ನೋಡಿ ನಿಮ್ಮ ಸ್ಕಿನ್ನಲ್ಲಿ ಡ್ರಾಸ್ಟಿಕ್ ಚೇಂಜಸ್ನ ನೀವು ನೋಡ್ಬೋದು. ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇವೆಲ್ಲ ಇಶ್ಯೂಸ್ ಯಾವತ್ತೂ ಬರೋದಿಲ್ಲ. ಆ್ಯಂಡ್ ಇವಾಗ ನೋಡ್ಬೋದು ನನ್ನ ಸ್ಕಿನ್, ಇದಕ್ಕೆ ನಾನು ಲಿಪ್ಸ್ ಮೇಲೂ ಕೂಡ ಅಪ್ಲೈ ಮಾಡ್ತೀನಿ, ಬಿಕಾಸ್ ಲಿಪ್ಸ್ ಕೂಡ ಪಿಗ್ಮೆಂಟ್ ಆಗೋವಂಥ ಚಾನ್ಸಸ್ ಇರುತ್ತೆ. ಓಕೆ, ನನ್ನ ಸ್ಕಿನ್ ನೋಡ್ಬೋದು ಕಣ್ಣಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ, ರಿಫ್ರೆಶ್ ಫೀಲ್ ಮಾಡ್ತೀರಾ, ಅದೇ ತುಂಬ ಚೆನ್ನಾಗಿ ನಿಮಗೆ ಫೀಲ್ ಆಗುತ್ತೆ. ಆ್ಯಂಡ್ ಈ ನಾನು ಹೇಳಿದ್ನಲ್ಲ 2 steps, ಇದನ್ನು ವಾರಕ್ಕೆ 1 time ಮಾಡಿ. ಓಕೆ, ಸೊ ಇರುತ್ತೆ, ರೆಗ್ಯುಲರ್ ಆಗಿ ಮಾಡ್ತಾ ಬನ್ನಿ. ಇದನ್ನು ಸ್ಕಿನ್ ಮೇಲೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮಕ್ಕಳಿಗೆ ಇದನ್ನು ಯೂಸ್ ಮಾಡಬೇಡಿ, ಎಬೌವ್ 13 years ಅಂದರೆ ಟೀನೇಜ್ ಮಕ್ಕಳಿಗೆ ನೀವು ಯೂಸ್ ಮಾಡ್ಬೋದು. ಬಟ್ ಬಿಲೋ ಅಂದರೆ ಚಿಕ್ಕ ಮಕ್ಕಳಿಗೆ, 13 years ಕೆಳಗಿನ ಮಕ್ಕಳಿಗೆ ಇದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಟೊಮ್ಯಾಟೊ ಇದೆ, ಪೊಟ್ಯಾಟೊ ಇದೆ. ಸೊ ಅದಕ್ಕೋಸ್ಕರ ಸೊ ಇಷ್ಟ ಆಗಿತ್ತು ನನ್ನ ಈ ವಿಡಿಯೋ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ತಪ್ಪದೇ ನೀವು ಇದನ್ನು ಫಾಲೋ ಮಾಡಲೇಬೇಕು. ಆ್ಯಂಡ್ ಸನ್ಸ್ಕ್ರೀನ್ ಆ್ಯಂಡ್ ಮಾಯಿಶ್ಚರೈಸ್ ಇದು ತುಂಬ ತುಂಬ ಇಂಪಾರ್ಟೆಂಟ್. ಹೋಲ್ ಸಮ್ಮರ್ ಅಷ್ಟೇ ಅಲ್ಲ, ಹೋಲ್ ಲೈಫ್ನಲ್ಲಿ ಇದು CTM ಅಂದರೆ ಕ್ಲೆನ್ಸಿಂಗ್ ಟೋನಿಂಗ್ ಮಾಯಿಶ್ಚರೈಸಿಂಗ್ ವಿತ್ ಸನ್ಸ್ಕ್ರೀನ್, ಓಕೆ, CTMS ಅಂತಲೇ ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ರೆಗ್ಯುಲರ್ಲಿ ನಿಮ್ಮ ಸ್ಕಿನ್ನೇ, ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ನೀವು ಫಾಲೋ ಮಾಡ್ಕೊಂಬಂದರೆ 100% ಹೇಳ್ತೀನಿ, ನಿಮ್ಮ ಏಜಿಂಗ್ ಪ್ರೋಸೆಸ್ ಅಂದರೆ ರಿಂಕಲ್ಸ್, ಡಾರ್ಕ್ ಸ್ಪಾಟ್ ಎಲ್ಲ ಬರುತ್ತಲ್ಲ, ಏಜಿಂಗ್ ಸೈನ್ಸ್ ಏನೇನೆಲ್ಲ ಇರುತ್ತಲ್ಲ, ಅದೆಲ್ಲ ನೀವು ಮುಂದೆ ಹಾಕ್ಬೋದು, 10-15 years ಮುಂದೆ ಹಾಕ್ಬೋದು. ಆ್ಯಂಡ್ ತುಂಬ ನೀವು 60-70 years ಆದರೂ ಕೂಡ ನೀವಿನ್ನೂ 40s ಥರ್ಟೀಸಲ್ಲಿದ್ದೀರಾ ಆ ಥರನೇ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ನಿಮ್ಮ ಸ್ಕಿನ್, ತುಂಬ ನಿಮ್ಗೆ ಏಜ್ ಆಗಿದೆ ಅಂತ ನಿಮ್ಗೆ ಅನಿಸೋದಿಲ್ಲ. ಆ್ಯಂಡ್ ಈ ಪಿಗ್ಮೆಂಟೇಷನ್ ಕೂಡ ನಿಮಗೆ ಬರೋದಿಲ್ಲ, ಈವನ್ ಹೆರಿಡಿಟರಿ ಇದ್ದರೂ ಕೂಡ ನೀವು ಪಿಗ್ಮೆಂಟೇಷನ್ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಡಾರ್ಕ್ ಸ್ಪಾಟ್ಸ್, ಪಿಂಪಲ್ ಮಾರ್ಕ್ಸ್ ಇದು ಯಾವುದೂ ಇರೋದಿಲ್ಲ, ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ಕಾಣುತ್ತೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವಿಡಿಯೋದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.